ಯಾಸಿನೋ ಮುಂದಿನ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬೆಂಗಳೂರು ನಗರದ ಹೊರವಲಯದ ಕ್ಷೇತ್ರಗಳು ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗ್ಲ ಕ್ಷೇತ್ರ ಸೇರಿದಂಗೆ ಇಲ್ಲಿ ಕತೆ ಏನು ಅಂತ ನೋಡುವಂತ ಸಮಯ ಈಗ ಮೊದಲ ಕ್ಷೇತ್ರ ಹೊಸಕೋಟೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಸಿಂದ ಶರತ್ ಬಚ್ಚೇಗೌಡ ಪಕ್ಷದ ಶಾಸಕರಿಗ ಅವರು ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿ ಇಂದ ಬಹುತೇಕ ಎಂ ಟಿ ಬಿ ನಾಗರಾಜ್ ಅವರ ಪುತ್ರ ನಿತೀಶ್ ಪುರುಷೋತ್ತಮ್ ನಿತೀಶ್ ಎಂ ಟಿ ಬಿ ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ಭಾಳ ಜಿದ್ದಾಜಿದಿನ ಹಣಾಣಿ ಬೈ ಎಲೆಕ್ಷನಲ್ಲಿ ಎಮ್ ಟಿ ನಗರ ಸೋಲ್ತಾರೆ ಆದರೂ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಮಿನಿಸ್ಟ್ ಮಾಡ್ತಾರೆ ಆಗ ಕಾಂಗ್ರೆಸ್ಸಿಂದ ಏನಾಗುತ್ತೆ ಎಂಟಿ ಟಿ ಶರದ್ ಬಚ್ಚೇಗೌಡ ಇಂಡಿಪೆಂಡೆಂಟ್ ಇರ್ತಾರೆ ಸ್ವಾಭಿಮಾನ ಅಂತ ಚುನಾವಣೆ ಮಾಡ್ತಾರೆ ಅವಾಗ ಕಾಂಗ್ರೆಸ್ಸಿಂದ ಬೆಬ್ಬಾಳದ ಕಾಂಗ್ರೆಸ್ ಶಾಸಕ ಭೈರತಿ ಸುರೇಶ್ ಪತ್ನಿ ಪದ್ಮಾವತಿ ಕಂಟೆಸ್ಟ್ ಮಾಡ್ತಾರೆ ಕುರ್ಬಾ ಒಂದು ಶೋಟ್ ಸ್ಪ್ಲಿಟ್ ಆಗುತ್ತೆ ಭೈರತಿ ಅವ್ರಿಗೆ ಬೈರತಿ ಸುರೇಶ್ ಅವ್ರ ಪತ್ನಿ ಪದ್ಮಾವತಿ ಸೋಲ್ತಾರೆ ಎಮ್ ಟಿ ಬಿನೂ ಸೋಲ್ತಾರೆ ಆಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಶರತ್ ಬಚ್ಚೇಗೌಡ ಇಂಡಿಪೆಂಡೆಂಟ್ ಆಗಿ ಗೆಲ್ತಾರೆ ಬಟ್ ಈ ಬಾರಿ ಏನು ಎಂ ಟಿ ಬಿ ನಾಗರಾಜ್ ಈ ಹಿಂದೆ ಏನು ರಾಜಕೀಯ ಮಾಡ್ತಿದ್ರು ಅಂದ್ರೆ ಮನೆ ದುಡ್ಡು ತಂದು ರಾಜಕಾರಣ ಮಾಡುವಂತ ವ್ಯಕ್ತಿ ಅಂದ್ರೆ ಎಂಟಿ ಬಿ ನಾಗರಾಜ್ ನಾಗರಾಜ್ ಶರತ್ ಬಚ್ಚೆ ಗೌಡ ಸರ್ಕಾರ ಲೆಕ್ಕದಲ್ಲಿ ಏನ್ ಬೇಕು ಅವೆಲ್ಲ ಮಾಡ್ತಾರೆ ಬಟ್ ಒಂದಷ್ಟು ನೆಗೆಟಿವ್ ಅಂಶಗಳು ಇದಾಗಿತ್ತು ಎಂ ಟಿ ಬಿ ನಾಗರಾಜ್ ಸೀನಿಯರ್ ಪಾಲಿಟಿಷಿಯನ್ ಬಟ್ ಆದಿ ಬೀದಿಲಿ ಪ್ರೋಟೋಕಾಲ್ ಪ್ರೋಟಕಾಲ್ ಅಂತ ಕೇತಾಡ್ತಿದ್ರು ಆಮೇಲೆ ವ್ಯಂಗ್ಯ ಮಾಡೋದು ಒಂದಷ್ಟು ಹಿಂಸೆ ಅನ್ಸಿತ್ತು ಒಂದರ್ಶನಕ್ಕೆ ಇವರು ಸೀನಿಯರ್ ಪೊಲಿಟಿಷಿಯನ್ ಈ ಮಟ್ಟಕ್ಕೆ ಕಾಲ ಕೆರ್ಕಂಡ್ ಜಗಳ ತಿಂಗಳಿಂದ ಎಂ ಟಿ ಬಿ ನಾಗರಾಜ್ ಅವರ ಪುತ್ರ ನಿಶೀಶ್ ಪುರುಷೋತ್ತಮ್ ಡೈಲಾಗ್ಗಳು ಶುರು ಮಾಡ್ಕೊಂಡವ್ರೆ ಕೌಂಟರ್ಗಳು ರಾಜಕಾರಣಕ್ಕೆ ಬಂದು ಹಣ ಮಾಡೋ ಗಿರಾಕಿಗಳು ನಾವೆಲ್ಲ ಬಿಸ್ನೆಸ್ ಮಾಡಿದೀವಿ ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ತಾ ಇದೀವಿ ಜೊತೆಗೆ ನಮ್ಮಪ್ಪ ಆಗ್ಲೇ ನಾಲ್ಕು ದಶಕ ಮೂರ್ ನಾಲ್ಕು ದಶಕದಿಂದನೇ ಹೊಸಕೋಟೆಗೆ ಬಂದವರು ಹದಿನೆಂಟು ವರ್ಷ ಆಯ್ತು ನಾವಪ್ಪ ರಾಜಕಾರಣಕ್ಕೆ ಬಂದು ಹೊಸಕೋಟೆಗೆ ಬಂದು ಹೊಸಕೋಟೆ ರಾಜಕಾರಣಕ್ಕೆ ಬಂದು ಈ ಹದಿನೆಂಟು ವರ್ಷಗಳಿಂದ ಹೇಗಿದ್ವು ನಾವು ಈಗ ನಮ್ದು ಘೋಷಿತ ಆಸ್ತಿ ಸಾವಿರ ಕೋಟಿ ಘೋಷಿತ ಆಸ್ತಿ ಸಾವಿರ ಕೋಟಿ ನಿತೀಶ್ ಪುರುಷೋತ್ತಮ ಮಾತುಗಳು ಬೆಂಜು ರಾಯ್ ಎಲ್ಲಾ ಕಾರುಗಳಿದಾವೆ ಶರತ್ ಬಚ್ಚೇಗೌಡ್ರು ರಾಜಕಾರಣಕ್ಕೆ ಬರೋಕೆ ಮುಂಚೆನೇ ನಮ್ಮ ಹತ್ರ ಬೆಂಜ್ ಕಾರ್ ಇತ್ತು ಆಗ ಅಪ್ಪ ಬೆಂಜ್ ಕಾರ್ ಅಲ್ಲಿ ಓಡಾಡ್ತಾ ಇದ್ರು ರಾಜಕಾರಣಕ್ಕೆ ಬರೋಕೆ ಮುಂಚೆನೆ ಒಂದು ರೂಪಾಯಿನ ಹತ್ತು ರೂಪಾಯಿ ಮಾಡಿದ್ದ ಹೇಗೆ ಹತ್ತು ರೂಪಾಯಿನ ಸಾವಿರ ರೂಪಾಯಿ ಮಾಡಿದ್ದ ಹೇಗೆ ಸಾವಿರ ರೂಪಾಯಿನ ಹತ್ತು ಸಾವಿರ ಹತ್ತು ಸಾವಿರ ಲಕ್ಷ ಲಕ್ಷನ ಕೋಟಿ ಕೋಟಿನ ಹತ್ತು ಕೋಟಿ ಹತ್ತು ಕೋಟಿ ಹತ್ತು ಕೋಟಿ ನೂರು ಕೋಟಿ ನೂರು ಕೋಟಿ ಸಾವಿರ ಕೋಟಿ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅನ್ನೋ ತರ ಮಾತನಾಡಿದ್ರು ನಿತೀಶ್ ಪುರುಷ ಈ ಮೂಲಕ ಅಲ್ಲ ಈ ತರ ಲೆಕ್ಕಾ ಕೊಡೋದ್ರ ಮೂಲಕ ಬಚ್ಚೇಗೌಡ್ರ ಫ್ಯಾಮಿಲಿ ಅವರು ದುಡ್ಡು ಹೆಂಗ್ ಮಾಡೋರು ಅಂತ ಮಾಡ್ತಾವ್ರೆ ಇಂಡೈರೆಕ್ಟ್ ಆಗಿ ಅಂದ್ರೆ ಕೋಟೆಯಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಿಂದ ಬಚ್ಚೇಗೌಡರು ರಾಜಕಾರಣ ಮಾಡ್ತಿದ್ದಾರೆ ಹೊಸಕೋಟೆಯಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಏನೆಲ್ಲ ಮಾಡಿದ್ದಾರೆ ಅನ್ನೋದು ಅವ್ರ ಆರೋಪ ಭೂಕಾಬಳಿಕೆ ಮಾಡಿದರು ಹಾಗೆ ಹೀಗೆ ಸಾಕಷ್ಟು ಆರೋಪಗಳ ಪಟ್ಟಿಯನ್ನು ನಿತೀಶ್ ಪುರುಷೋತ್ಮ ಇಡ್ತಾ ಇದ್ರು ಅಲ್ಲಿ ತಂದೆ ಇದ್ದಾರೆ ಬಿಜೆಪಿ ಎಂ ಪಿ ಇಲ್ಲಿ ಮಗ ಕಾಂಗ್ರೆಸ್ ಇದ್ದಾರೆ ಸೊ ಈ ತರ ಒಂದು ಪ್ರಚಾರವನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ ಹಂಗ ನೋಡಿಕೊಂಡ್ರೆ ಬಿ ಎನ್ ಬಚ್ಚೇಗೌಡರು ಬಿಜೆಪಿಯಿಂದ ಪ್ರಚಾರ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅವ್ರ ಟಿಕೆಟ್ ಏನ್ ಕೊಡಲ್ಲ ಅವ್ರು ರಾಜೀನಾಮೆ ಕೊಟ್ಟು ಹೆಚ್ಚು ಕಮ್ಮಿ ಜೊತೆ ಹೋಗಬಹುದೇನೋ ಚರ್ಚೆ ಮಾಡ್ತಾರೆ ಬಚ್ಚೇಗೌಡರು ರಾಜೀನಾಮೆ ಕೊಟ್ಟು ಮಗನ ಪರವಾಗಿ ಅಕ್ಕಿಬಹುದೇನೋ ಕಂಪೇರ್ ಸ್ವಾಭಿಮಾನದ ಪ್ರಶ್ನೆ ಅಂದ್ರೆ ಒಂದ್ ಹೇಳ್ತಿದ್ದಾರೆ ತುಂಬಾ ಸ್ವಾಭಿಮಾನಿ ಬಚ್ಚೇಗೌಡರು ಸ್ವಾಭಿಮಾನಕ್ಕೆ ಮರ್ಯಾದೆ ಕೊಡ್ತಾರೆ ಮಗ ಪಾರ್ಟಿ ಮಗಿ ಪಾರ್ಟಿ ಯಾಕೆ ಸ್ವಾಭಿಮಾನದ ಹೆಸರಲ್ಲಿ ಗೆದ್ದವ್ರೆ ಅವ್ರಪ್ಪ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋದು ಕೂಡ ಶರತ್ ಬಚ್ಚೇಗೌಡ ಒಪ್ಪ ರೆಡಿ ಇಲ್ಲ ಯಾಕೆಂದ್ರೆ ಸ್ವಾಭಿಮಾನ ಅನ್ನೋದು ಇಂಪಾರ್ಟೆಂಟ್ ರಾಜಕಾರಣ ಅಲ್ಲ ಅಂತ ಹೇಳ್ತಾರಂತೆ ಹಾಗಾಗಿ ಬಚ್ಚೇಗೌಡರು ಮಗ ಹೇಳೋದು ಕರೆಕ್ಟ್ ಮಗ ಸ್ವಾಭಿಮಾನ ಮೇಲೆ ಗೆದ್ದಿರುವಾಗ ನಾವು ಸ್ವಾಭಿಮಾನ ಬಿಟ್ಟು ಪಾರ್ಟಿ ಬಿಟ್ಟು ಪಾರ್ಟಿ ಮಾಡೋದ್ ಕಷ್ಟ ತಪ್ಪು ಅಂತ ಅವ್ರೇನೋ ಮಾತಾಡ್ತಿದ್ರಂತೆ ಬಟ್ ಏನಾಗುತ್ತೆ ಅಂತ ಶರತ್ ಬಚ್ಚೇಗೌಡ ಮತ್ತೆ ನಿತೀಶ್ ಪುರುಷೋತ್ತಮ್ ಈಗ ಇಬ್ಬರು ಯುವಕರೇ ಸಾಕಷ್ಟು ಜಿದ್ದಾ ಜಿದ್ದಿಗೆ ಬಿದ್ದು ಪ್ರಚಾರವನ್ನ ಮಾಡ್ತಾ ಇದಾರೆ ಶುರುವಾಗ ಹೊಸಕೋಟೆಯಲ್ಲಿ ರಾಜಕಾರಣದ ಪ್ರಚಾರ ಅಬ್ಬರ ಶುರು ಆಗ್ಬಿಟ್ಟಿದೆ ಬೇರೆ ಕೆಲ ಹೆಂಗಿದೆ ಗೊತ್ತಿಲ್ಲ ಇಲ್ಲ ಪಾರ್ಟಿ ಸೋರ್ಸ್ ನಾನು ಕೇಳಿದಾಗ ಅದೇ ಎಂ ಟಿ ಬಿ ಅವ್ರ ಪುತ್ರ ಟಿಕೆಟ್ ಇವೇನ ಮಾತಾಡ್ಕೊಂಡು ಒಂದ್ ಲಕ್ಷ ಹೈಕಮಾಂಡ್ ಮಾಡ್ತದೆ ನಾನು ಸಂಪರ್ಕ ಮಾಡಿದಾಗ ಸೊ ಇದೇನಾಗ್ತದೆ ಈ ಮರಿ ಹುಲಿಗಳ ಕಾಳಗ ಅಂತ ಬಚ್ಚೇಗೌಡ್ರ ಪುತ್ರ ಶರತ್ ಬಚ್ಚೇಗೌಡ ಎಂಟಿಬಿ ಮಗ ನಿತೀಶ್ ನಿತೀಶ್ ಪುರುಷೋತ್ತಮ್ ಇಬ್ಬರ ನಡುವಿನ ಕಾಳಗ ಟಫ್ ಫೈಟ್ ಕರ್ನಾಟಕ ಬಟ್ ಸಂದಿಗ್ಧತೆ ಅದ ಹೇಳಿದ್ವಲ್ಲ ಈಗ ಸ್ವಾಭಿಮಾನಿ ಶರತ್ ಅವರು ತಂದೆನ ಹೇಗೆ ಪಕ್ಷಕ್ಕೆ ದ್ರೋಹ ಮಾಡಿ ಪ್ರಚಾರ ಮಾಡಿಸ್ಕೋತಾರ ಇಲ್ಲ ತಂದೆಯ ಸ್ವಾಭಿಮಾನ ಇಂಪಾರ್ಟೆಂಟ್ ಅಂತ ಅವ್ರನ್ನ ಅಲ್ಲೇ ಪ್ರಚಾರ ಮಾಡಕ್ ಬಿಡ್ತಾರ ಅಂತ ಗೊತ್ತಾಗ್ತಿಲ್ಲ ಪ್ರಚಾರ ಮಾಡಿರಲ್ಲ ಹಿಂದೆ ಕೂಡ ಎಲೆಕ್ಷನ್ ಈ ಬಾರಿ ಪ್ರಚಾರಕ್ಕೆ ಬರಲ್ಲ ಅವರು ನಿಜ ಬಹುಶಃ ಅವರಿಗೆ ಸ್ವಲ್ಪ ಏಜ್ ಫ್ಯಾಕ್ಟರ್ ಇದೆ ಬಟ್ ಬಚ್ಚರಿಗೆ ಹೆಂಗೆ ಸಂಕಷ್ಟ ಅಂದ್ರೆ ಒಂದು ಕಡೆ ಸ್ವಾಭಿಮಾನ ಒಂದು ಕಡೆ ಮಗ ಸೊ ನ್ಯೂಟ್ರಲ್ ಆಗಿರ್ತಾರೆ ಅವರು ಏನು ಮಾಡಲ್ಲ ಅಂತ ಪಕ್ಕ ಬಟ್ ಇಲ್ಲಿ ನಮ್ಮ ಗ್ರೌಂಡ್ ರಿಪೋರ್ಟ್ ಏನು ಅಂತಾರೆ ಟಫ್ ಫೈಟ್ ಇದೆ ಟಫ್ ಸಾವಿರ ಮೂವತ್ತು ಸಾವಿರ ಲೀಡೋ ಪಾಡೋ ಗೀಡು ಎಲ್ಲ ಏನಿಲ್ಲ ಗೆಲುವು ಸೋಲು ಎಲ್ಲವೂ ಕೂಡ ಐದತ್ತು ಸಾವಿರ ಸದ್ಯಕ್ಕೆ ಅಲ್ಪ ಮುನ್ನಡೆಯನ್ನ ಬಿ ಜೆ ಪಿ ಕಾಯ್ದುಕೊಂಡಿದೆ ಕಾಂಗ್ರೆಸ್ನ ಶರತ್ ಬಚ್ಚೇಗೌಡ್ರಿಗಿಂತ ಯಾಕೆಂದ್ರೆ ಒಂದು ಕ್ಲಾರಿಟಿ ನಿತೀಶ್ ಕಳೆದ ಒಂದು ಒಂದೂವರೆ ತಿಂಗಳಿಂದ ಅವರ ಗ್ರೌಂಡ್ ಆಕ್ಟಿವಿಟೀಸ್ ಗ್ರೌಂಡ್ ಆಕ್ಟಿವಿಟೀಸ್ ಆಮೇಲೆ ಎಂಟಿ ಬಿ ನಾಗರಾಜ್ ಹೆಂಗಿರ ಒಂದು ಎಮ್ ಎಲ್ ಸಿ ಐತೆ ಉಳ್ಕಂಡಿರುತ್ತೆ ಯಾಕೆ ಮಗ ಆದರೆ ಪಾಸ್ ಆದರೆ ಪೊಲಿಟಿಕಲಿ ಕೆರಿಯರ್ ಪಾಸ್ ಆಗ್ಬಿಡ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ಮುಂದಕ್ಕೆ ಬಿಟ್ಟಂಗೆ ಕಾಣ್ತಾ ಇದೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಒಂದು ಗ್ರೌಂಡ್ ರಿಪೋರ್ಟ್ ಮೆಗಾ ಸರ್ವೆ ಪ್ರಕಾರ ಶರತ್ ಗೌಡ್ರಿಗಿಂತ ಸ್ವಲ್ಪ ನಿತೀಶ್ ಎಂಟಿ ಪಿ ಮುನ್ನಡೆಯನ್ನು ಕಾಯ್ ಕಾಯ್ದುಕೊಂಡಿದ್ದಾರೆ ಎಸ್ ಸಿ ನ ಮುಂದಿನ ಕ್ಷೇತ್ರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ದೇವನಹಳ್ಳಿಯಲ್ಲಿ ಯಾರಪ್ಪ ಇದ್ದಾರೆ ಅಭ್ಯರ್ಥಿಗಳು ಬಿ ಜೆ ಪಿಯಿಂದ ಪಿಲ್ಮುನ್ ಶಾಪ ಟಿಕೆಟ್ ಕೇಳ್ತಿದ್ದಾರೆ ಅವ್ರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಕಾಂಗ್ರೆಸ್ನಿಂದ ಇವರೆಲ್ಲ ಒಟ್ಟಾಗಿ ಹೋಗಬೇಕು ಆನಂದ್ ಕುಮಾರ್ ಮತ್ತು ಎ ಸಿ ಶ್ರೀನಿವಾಸ್ ಮಹದೇಪುರ ಬಿಟ್ಟು ದೇವನಹಳ್ಳಿಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿತಾಯಿದ್ದಾರೆ ಜೊತೆಗೆ ಜೆ ಡಿ ಎಸ್ನ ಇಸರ ನಾರಾಯಣಸ್ವಾಮಿ ಸಿಟ್ಟಿಂಗ್ ಎಮ್ ಎಲ್ ಎ ಅವರಿಗಾಗಲೇ ಘೋಷಿತ ಅಭ್ಯರ್ಥಿ ಇನ್ನು ಎ ಎ ಪಿಯಿಂದ ಶಿವಪ್ಪ ಅವರು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎ ಪಿ ಇಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಫೈಟು ಬಿ ಜೆ ಪಿ ಕೂಡ ಈಗ ಇಲ್ಲಿ ಅದೃಷ್ಟ ಪರೀಕ್ಷೆ ಇದೆ ಸ್ವಲ್ಪ ನೋಡೋಣ ಚಾನ್ಸ್ ಅಂತ ಯಾಕಂದರೆ ಪಿಲ್ಮುನ್ ಶಿವಪ್ಪ ಹಿಂದೆ ಜೆ ಡಿ ಎಸ್ನಲ್ಲಿ ಎಮ್ ಎಲ್ ಎ ಆಗಿದ್ರು ಹದಿಮೂರರಲ್ಲಿ ಅವರು ಬಿ ಜೆ ಪಿಯಿಂದ ಟಿಕೆಟ್ ಕೇಳ್ತಾ ಇದ್ದಾರೆ ಇನ್ನು ಎ ಪಿ ಇಂದ ಶಿವಪ್ಪ ಜೆ ಡಿ ಎಸ್ನ ಟಿಕೆಟ್ ಆಗಿದ್ರು ಇವರು ಬಟ್ ಸಿಟಿಂಗ್ ಎಮ್ ಎಲ್ ಇರಬೇಕಾದ್ರೆ ಹೆಂಗೆ ಟಿಕೆಟ್ ಕೊಡ್ತಾರೆ ಅಂದ್ಬಿಟ್ಟು ಅವರು ಪಕ್ಷದಿಂದ ಹೊರಗಡೆ ಬಂದು ಎ ಪಿ ಯಿಂದ ಘೋಷಿತ ಅಭ್ಯರ್ಥಿ ಮೇಲ್ ನೋಡೋಕ್ಕೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅಂದ್ರೂ ಕೂಡ ಎ ಪಿ ಸ್ವಲ್ಪ ವೋಟ್ಸ್ ಅನ್ನ ಕೇಳಬಹುದು ಬಿಜೆಪಿ ಸ್ವಲ್ಪ ವೋಟ್ಸ್ ಅನ್ನ ಕೇಳಬಹುದು ಯಾಕಂದ್ರೆ ಇವರು ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ರು ಶಿವಪ್ಪ ಅವರು ಕೆಲವೊಂದಿಷ್ಟು ಒಂದು ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಪ್ರಚಾರವನ್ನ ಮಾಡ್ತಾ ಇದೆ ಪ್ರಭಾವ ಇದೆ ಸೊ ಆದರೂ ಕೂಡ ಕರ್ನಾಟಕ ಟಿವಿಯ ಏನು ಮಾರ್ಚ್ ಟ್ರೆಂಡ್ ಇದೆ ನಮಗೆ ಕಾಂಗ್ರೆಸ್ನ ಅತಿಯಾದ ಗೊಂದಲ ಗದ್ದಲ ಗಲಾಟೆ ಹೌದು ಬಿಜೆಪಿಯಲ್ಲೂ ಗೊಂದಲ ಇದೆ ಇನ್ನು ಏನು ಫೈನಲ್ ಆಗಿಲ್ಲ ಫಿಲ್ಮಿನ್ ಶಾಪು ಫೈನಲ್ ಆಗಿಲ್ಲ ಬೇರೆ ಯಾರಾದರೂ ಬರ್ಬೋದು ಅಚ್ಚರಿಯ ಅಭ್ಯರ್ಥಿ ಅಂದ್ರೂ ಚರ್ಚೆ ಆಗ್ತಾ ಇದೆ ಅಲ್ಲಿ ಹಾಗಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಗೊಂದಲ ನಿಸರ್ಗ ನಾರಾಯಣ ಸ್ವಾಮಿಗೆ ತುಂಬ ಪಾಸಿಟಿವ್ ಆಗ್ತಾ ಇದೆ ಸ್ವಲ್ಪ ಮುನ್ನಡೆಯನ್ನು ನಮ್ಮ ಕರ್ನಾಟಕ ಟಿ ವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಜೆ ಡಿ ಎಸ್ನ ನಿಸರ್ಗ ನಾರಾಯಣ ಸ್ವಾಮಿ ದೇವನಹಳ್ಳಿ ಕ್ಷೇತ್ರದಿಂದ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಎಸ್ ಇದು ಹೇಳ ಇಲ್ಲಿ ಟ್ರೆಂಡ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಲೆಕ್ಕಾಚಾರಲಿ ಇಲ್ಲಿ ಮುಂದಿನ ಕ್ಷೇತ್ರ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಧೀರಾಜನಿ ರಾಜು ಕಾಂಗ್ರೆಸ್ ಇಂದ ವೆಂಕಟರಮಣಯ್ಯ ಹಾಗೆ ಬಿ ಸಿ ಆನಂದ್ ಅವರ ನಡುವಿನ ಸಂಘರ್ಷ ದಿನಾ ಫೈಟ್ ತಾರಕಕ್ಕೆ ಏರ್ತಾ ಇದೆ ಯಾಕೋ ಹೊಂದಾಣಿಕೆ ಕಾಣ್ತಾ ಇಲ್ಲ ಅಂಡ್ ಜೆಡಿಎಸ್ ಮನೆಗೌಡರು ಟಿಕೆಟ್ ಸಿಕ್ಕಿದ್ರು ಯಾಕೋ ಸಂಭ್ರಮ ಕಾಣ್ತಾ ಇಲ್ಲ ಆದ್ರೂ ಇನ್ನೆಲ್ಲಾ ಒಗ್ಗಾಟಾಗಿ ಮಾಡೋಣ ಅಂತಿದ್ದಾರೆ ಬಟ್ ಯಾಕೋ ಆ ತರದ ಕಳೆದ ಎರಡು ಚುನಾವಣೆ ಮುನೇಗೌಡರು ಏನ್ ಇಲ್ಲ ಬಟ್ ಇದೆಲ್ಲದ ಪರಿಣಾಮ ಧೀರಾಜನ್ ಮುನ್ರಾಜು ಯಂಗ್ಸ್ಟರ್ ಅಹಿಂದ ಮತಗಳನ್ನ ಕ್ಯಾಚ್ ಹಾಕೊಂಡು ಚುನಾವಣೆ ಮಾಡೋದೇನು ಗೊತ್ತು ಬಿಜೆಪಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿದೆ ನಮ್ಮ ಏನಲ್ಲ ಈ ಅಂದ್ರೆ ನಾವು ಹದಿನೆಂಟ್ರೆಂಟು ಟೈಮ್ ಅದು ಮಾತಾಡಿದಾಗ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಆಗಿತ್ತು ಬಟ್ ಈ ಬಾರಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ತರ ಫೈಟ್ ಕ್ರಿಯೇಟ್ ಆಗ್ತಾ ಇದೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ತಿರುಗಿದೆ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಿಪೋರ್ಟ್ ಪ್ರಕಾರ ಕಾಂಗ್ರೆಸ್ಗಿಂತ ಬಿಜೆಪಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಜೊತೆಗೆ ಕಾಂಗ್ರೆಸ್ ದೊಡ್ಡ ಮೈನಸ್ ಅಂದ್ರೆ ಅನಂತ್ ಕುಮಾರ್ ನಾನು ನಮ್ಮ ಅಂತ ಅವರೇ ಕಾಂಗ್ರೆಸ್ ಅಲ್ಲಿ ಬಹಿರಂಗ ಸವಾಲು ಐ ಆಮ್ ರೆಡಿ ಹ್ಮ್ ಅಂತ ಇದೆ ಹಾಗಾಗಿ ಯಾರು ಗೆಲುವಿನ ಅಂತರ್ ಹೋಗ್ತಾರೆ ಅವ್ರಿಗೆ ಮುಂದಕ್ಕೆ ತೆರಳೋ ಕೆಲಸವನ್ನ ಆನಂದ್ ಮಾಡ್ತಾರೆ ಸೊ ಕ್ಲಿಯರ್ ಕಟ್ ಆಗಿ ಧಿರಾಜ್ ಬಿಜೆಪಿ ಇಂದ ಅವರೇ ಸ್ಪರ್ಧೆ ಮಾಡ್ತಾರೆ ಯಾಕೆ ಯಾರೋ ಆಕಾಂಕ್ಷಿಗಳಿಲ್ಲ ಅಲ್ಲಿ ಅವರೇ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಟ್ರಯಾಂಗಲ್ ಇಲ್ಲಿ ಒಂದ್ ಸ್ವಲ್ಪ ತುರುಸಿನ ಸ್ಪರ್ಧೆ ಇರೋದು ಬಿಜೆಪಿ ಹಾಗೂ ಕಾಂಗ್ರೆಸ್ ತಿಂಗಳಲ್ಲಿ ಬಿಜೆಪಿ ಕಾಯ್ದುಕೊಂಡಿದೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ವಿಧಾನಸಭಾ ಕ್ಷೇತ್ರ ನೆಲ್ಮಂಗಲ ವಿಧಾನಸಭಾ ಕ್ಷೇತ್ರ ನೆಲ್ಮಂಗಲಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋ ಒಂದು ಗೊಂದಲ ಇದೆ ಇನ್ನು ಫೈನಲ್ ಆಗಿಲ್ಲ ಅಲ್ಲಿ ನಾಗರಾಜು ಮಾಜಿ ಶಾಸಕ ಟಿಕೆಟ್ ಕೇಳ್ತಾರ ಜೊತೆಗೆ ವೆಂಕಟೇಶ್ ದೌಡರ್ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಟ್ ನೋ ಕ್ಲಾರಿಟಿ ಕ್ಲಾರಿಟಿ ಇಲ್ಲ ಇನ್ನು ಕಾಂಗ್ರೆಸ್ ಕಾಂಗ್ರೆಸ್ನ ಶ್ರೀನಿವಾಸ್ ಜೊತೆಗೆ ಜೆಡಿಎಸ್ ನ ಎಂಎಲ್ಎ ಎ ಶ್ರೀನಿವಾಸ್ ಮೂರ್ತಿ ಕಾಂಗ್ರೆಸ್ ಒಂದಷ್ಟು ಗದ್ದಲ ಗಲಾಟೆ ಗೊಂದಲ ಇದೆ ಸ್ಥಳೀಯ ಹೊರಗಿನ ಹೌದು ಇವೆಲ್ಲ ಗಲಾಟೆಗಳಾಗ್ತಾ ಇದೆ ಬಟ್ ಕಾಂಗ್ರೆಸ್ ಬಿಜೆಪಿಯ ಈ ಸನ್ನಿವೇಶ ಜೆಡಿಎಸ್ ಮತ್ತಷ್ಟು ಲಾಭ ಆಗಿದೆ ನ ಹಾಲಿ ಶಾಸಕ ಶ್ರೀನಿವಾಸ ಮೂರ್ತಿ ಅವರು ನೆಲಮಂಗಲದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಒಟ್ಟಾರೆ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳಲ್ಲಿ ಹೊಸಕೋಟೆ ಮತ್ತೆ ದೊಡ್ಡಬಳ್ಳಾಪುರ ಬಿಜೆಪಿ ದೇವನಹಳ್ಳಿ ಹಾಗೂ ನೆಲಮಂಗ್ಲ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದು ಇದು ಮಾರ್ಚ್ ತಿಂಗಳ ಮೆಗಾ ಸರ್ವೆ ಕರ್ನಾಟಕ ಟಿವಿ